ಬೆಂಗಳೂರಿಂದ ಮಂತ್ರಾಲಯಕ್ಕೆ ಯಾವ ರೈಲಿನಲ್ಲಿ ಹೋಗಬೇಕನ್ನೋದ್ರ ಬಗ್ಗೆ ತುಂಬ ಜನ ಮಾಹಿತಿ ಕೇಳ್ತಾ ಇದ್ರು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅದರ ಬಗ್ಗೆ ಮಾಹಿತಿ ನೀಡುತ್ತೇವೆ. ಇದುವರೆಗೆ ನಮ್ಮ ಪೇಜ್ ನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ತಪ್ಪದೇ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ನೋಡಬಹುದು ಹಲವಾರು ರೈಲುಗಳಿವೆ. ನಾವಿಲ್ಲಿ ಒಂದು ರೈಲ್ನ ಕೊಟ್ಟಿದ್ದೇವೆ ನೋಡಿ, ನೀವು ಇದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇದು 16593 ಟ್ರೈನ್ ನಂಬರ್. ಪ್ರತಿ ದಿನ ಇರ್ತದೆ ಈ ರೈಲು. ರಾತ್ರಿ 11:20 KSR ಬೆಂಗಳೂರಿಂದ ಹೊರಡುತ್ತದೆ. ಬೆಳಿಗ್ಗೆ 7:40 ಆಗಿರ್ತದೆ ಮಂತ್ರಾಲಯವನ್ನು ಹೋಗಿ ತಲುಪುವಾಗ. ಸ್ಲೀಪರ್ ಕೋಚ್ ಅಲ್ಲಾದ್ರೆ 255 ರೂಪಾಯಿ ನೀವು ಹೋಗ್ಬೋದು ಈ ರೈಲ್ನಲ್ಲಿ. ರಾತ್ರಿ ಹೊರಟು ನೀವು ಬೆಳಿಗ್ಗೆ ಆಗುವಾಗ ಹೋಗಿ ರೀಚ್ ಆಗಿರ್ತೀರ. ಇದರ ಟಿಕೆಟ್ ಇದರ ನೋಡಬಹುದು. ಸ್ಲೀಪರ್ ಕೋಚ್ 255, ಥರ್ಡ್ ಎ ಸಿ 695, ಸೆಕೆಂಡ್ ಎ ಸಿ ಆದ್ರೆ 985 ರೂಪಾಯಿ ಆಗ್ತದೆ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ನೀವು ಬೆಳಿಗ್ಗೆ 7:41 ಹೋಗಿ ತಲುಪ್ತೀರ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ಮಠ 15 ಕಿಲೋಮೀಟರ್ ದೂರ ಇದೆ. ಅಲ್ಲಿ ನೀವು ಆಟೋದ ಮೂಲಕ ಹೋಗ್ಬೋದು, ಶೇರಿಂಗ್ ಆಟೋದಲ್ಲಿ ಹೋಗ್ಬೋದು. 50 ರೂಪಾಯಿ ನೀವು ಹೋಗ್ಬೋದು. ನೀವು ಅಲ್ಲಿ ಸ್ಟೇ ಆಗ್ತಿದ್ರೆ ನೀವು ರೂಮ್ಗಳನ್ನ ಮೊದಲೇ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಾವಿಲ್ಲಿ ವೆಬ್ಸೈಟ್ ನ ಕೊಟ್ಟಿದ್ದೇವೆ. 250 ರೂಪಾಯಿಂದಲ್ಲ ರೂಮ್ ನಿಮ್ಗೆ ಸಿಗ್ತದೆ ಇಲ್ಲಿ. ಇನ್ನು ರಿಟರ್ನ್ ಬರ್ಲಿಕ್ಕೆ ಈ ರೈಲು ಯಾವಾಗಿದೆ ಅಂತ ನೋಡೋದಾದ್ರೆ, ಪ್ರತಿ ದಿನ ಸಂಜೆ 7:15 ಈ ರೈಲು ಇರ್ತದೆ. ಮರುದಿನ ಬೆಳಿಗ್ಗೆ 4 ಬಂದು ನೀವು ಬೆಂಗಳೂರಿನ ತಲುಪ. 555 ರೂಪಾಯಿಂದನೇ ಟಿಕೆಟ್ ದರ ಪ್ರಾರಂಭ ಆಗೋದು. ಪ್ರತಿ ದಿನ ಈ ರೈಲು ಇರ್ತದೆ. ಹಾಗಾಗಿ ನೀವು ಬೆಂಗಳೂರಿನ ಮಂತ್ರಾಲಯಕ್ಕೆ ಹೋಗೋದಾದ್ರೆ ಇದೇ ರೈಲಿನಲ್ಲಿ ಹೋಗಿ ಬರಬಹುದಾಗಿದೆ. ಇದುವರೆಗೆ ಯಾರೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿದ್ದೀರಾ ಕಮೆಂಟ್ ಬಾಕ್ಸ್ನ ತಿಳಿಸಿ. ಬೆಂಗಳೂರಿಂದ ಇರುವ ಇನ್ನುಳಿದ ರೈಲುಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಂತಿದ್ರೆ ಕೂಡ ಕಮೆಂಟ್ ಬಾಕ್ಸ್ನ ತಿಳಿಸಿ. ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡ್ತೇವೆ. ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ.